ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ನಡೆದ ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಹಾಲಕ್ಷ್ಮಿಯನ್ನ ಕೊಂದು 59 ತುಂಡು ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದು ಯಾರು ಅನ್ನೋದು ಗೊತ್ತಾಗಿದೆ. ಕೊಲೆ ಮಾಡಿದ ಬಳಿಕ ಹಂತಕ ಆತನ ಸಹೋದರನಿಗೆ ಫೋನ್ ಮಾಡಿದ್ದಾನೆ. ತಾನು ಮಾಡಿದ ಕೃತ್ಯದ ಬಗ್ಗೆ ಹೇಳಿಕೊಂಡಿದ್ದಾನೆ. ನೇಪಾಳ ಮೂಲದ ಮಹಾಲಕ್ಷ್ಮಿ ಮಲ್ಲೇಶ್ವರಂನ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ರು. ಮದುವೆಯಾಗಿ 4 ವರ್ಷದ ಮಗು ಇದ್ರು ಅಕ್ರಮ ಸಂಬಂಧದ ಬಲೆಗೆ ಬಿದ್ದಿದ್ಲು. ಇದೇ ಕಾರಣಕ್ಕೆ ಪತಿಯಿಂದ ದೂರವಾಗಿ ಒಬ್ಬಂಟಿಯಾಗಿ ಮಹಾಲಕ್ಷ್ಮಿ ವೈಯಾಲಿ ಕಾವಲ್ನಲ್ಲಿ ವಾಸವಿದ್ಲು. ಗಂಡನಿಂದ ದೂರ ಆದ್ಮೇಲೂ ಈಕೆಯ ಅಕ್ರಮ ಸಂಬಂಧ ಕಡಿಮೆ ಆಗಿರ್ಲಿಲ್ಲ. 16 ಹುಡುಗರ ಜೊತೆ ಅಕ್ರಮ ಸಂಬಂಧ ಹೊಂದಿದ್ಲು. ಇದೇ ಕಾರಣಕ್ಕೆ ಇದೀಗ ಈಕೆ ಶವವಾಗಿದ್ದಾಳೆ. ಮಹಾಲಕ್ಷ್ಮಿ ಕೊಲೆಯನ್ನ ಒಡಿಶಾ ಮೂಲದ ವ್ಯಕ್ತಿ ಮಾಡಿರುವುದು ಖಚಿತವಾಗಿದೆ. ಕೊಲೆ ಮಾಡಿದ ಬಳಿಕ ಬೆಂಗಳೂರು ಬಿಟ್ಟು ತನ್ನೂರಿಗೆ ಪರಾರಿಯಾಗಿದ್ದಾನೆ. ಅಲ್ಲದೆ ಮಹಾಲಕ್ಷ್ಮಿಯನ್ನ 59 ತುಂಡುಗಳನ್ನಾಗಿ ಮಾಡಿ ತನ್ನ ಸಹೋದರನಿಗೆ ಕರೆ ಮಾಡಿದ್ದಾನಂತೆ. ಇದೀಗ ಟೆಕ್ನಾಲಜಿ ಇನ್ಫಾರ್ಮೇಶನ್ ಮುಖಾಂತರ ಆರೋಪಿಯ ಸಹೋದರನ್ನ ಹುಡುಕಿ ವಿಚಾರಣೆ ನಡೆಸಲಾಗ್ತಿದೆ. ಮೃತ ಮಹಾಲಕ್ಷ್ಮಿ ಸೆಲೂನ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಅಶ್ರಫ್ ಜೊತೆ ಅಕ್ರಮ ಸಂಬಂಧ ಹೊಂದಿದ್ಲು. ಅದಲ್ಲದೆ ಇತರರ ಜೊತೆ ತನ್ನ ಸಹೋದ್ಯೋಗಿಯ ಜೊತೆಗೂ ಅಕ್ರಮ ಸಂಬಂಧವನ್ನ ಹೊಂದಿದ್ಲಂತೆ. ಇದೀಗ ಈಕೆಯನ್ನ ಕೊಲೆ ಮಾಡಿದ ಆತನು ಅದೇ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ದ. ಆತ ಅಲ್ಲಿ ಸ್ಟೋರ್ ಮ್ಯಾನೇಜರ್ ಆಗಿದ್ದ. ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಕೂಡ ಇತ್ತು. ಇತ್ತೀಚೆಗೆ ಮಹಾಲಕ್ಷ್ಮಿ ಮತ್ತೊಬ್ಬ ಯುವಕರ ಜೊತೆ ಸಲುಗೆಯಿಂದ ಇರೋದು ಇವರಿಬ್ಬರ ಮನಸ್ತಾಪಕ್ಕೆ ಕಾರಣವಾಗಿತ್ತು. ಮಹಾಲಕ್ಷ್ಮಿಗೆ ಪರಸಂಗ ಬಿಡುವಂತೆ ಆರೋಪಿ ಎಚ್ಚರಿಕೆಯನ್ನ ಕೊಟ್ಟಿದ್ದಂತೆ. ಇದೇ ವಿಚಾರಕ್ಕೆ ಆರೋಪಿ ಹಾಗೂ ಮಹಾಲಕ್ಷ್ಮಿಗೆ ಜಗಳವಾಗಿ ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ಕೊಲೆ ಮಾಡಿ ಬಳಿಕ ದೇಹವನ್ನ ಹೊರಗೆ ಸಾಗಿಸಲು ಆಗಿಲ್ಲ. ಹೀಗಾಗಿ ಮೃತದೇಹವನ್ನ 59 ಪೀಸ್ ಪೀಸ್ ಆಗಿ ಮಾಡಿ ಅದು ವಾಸನೆ ಬರದಂತೆ ರಾಸಾಯನಿಕ ಸಿಂಪಡಿಸಿದ್ದಾನೆ. ಅಲ್ಲದೆ ಬೇಗ ಕೆಡದಿರ್ಲಿ ಅಂತ ಫ್ರಿಡ್ಜ್ ನಲ್ಲಿ ಇಟ್ಟು ಪರಾರಿಯಾಗಿದ್ದಾನೆ. ಮಹಾಲಕ್ಷ್ಮಿಯನ್ನ ಭೀಕರವಾಗಿ ಕೊಂದ ಬಳಿಕ ಆರೋಪಿ ತನ್ನ ಸಹೋದರನಿಗೆ ಕರೆ ಮಾಡಿ ಇರೋ ಅಂಶವನ್ನ ಹೊರಬಿದ್ದಿದೆ. ತನ್ನ ಸಹೋದರನಿಗೆ ಕರೆ ಮಾಡಿದ ಆರೋಪಿ, ತಾನು ಮಹಾಲಕ್ಷ್ಮಿಯನ್ನ ಕೊಂದಿದ್ದೇನೆ, ಪೊಲೀಸರು ಯಾವುದೇ ಕ್ಷಣದಲ್ಲಿ ನನ್ನನ್ನ ಬಂಧಿಸಬಹುದು, ಹೀಗಾಗಿ ನಾನು ಊರಿಗೆ ಹೋಗ್ತಿದ್ದೇನೆ, ನೀನು ಕೂಡ ತಲೆಮರೆಸಿಕೊಂಡು ಪರಾರಿಯಾಗು ಅಂತ ಹೇಳಿದ್ದಾನೆ. ಆದ್ರೆ ಆರೋಪಿಯ ಸಹೋದರ ಊರಿಗೆ ಹೋಗಿರ್ಲಿಲ್ಲ. ಅದನ್ನ ವಶಕ್ಕೆ ಪಡೆದು ವಿಚಾರಿಸಿದಾಗ ಸತ್ಯ ಬೆಳಕಿಗೆ ಬಂದಿದೆ. ಪೊಲೀಸರು ಮೃತಳ ಮೊಬೈಲ್ ಕರೆ ಪರಿಶೀಲಿಸಿದಾಗ ಆರೋಪಿ ಸೇರಿ ಇನ್ನೂ 3 ಜೊತೆ ಹೆಚ್ಚಿನ ಮಾತುಕತೆ ನಡೆಸಿರೋದು ಗೊತ್ತಾಗಿದೆ. ಆರೋಪಿಯ ಜೊತೆಗೂ ನಿಕಟ ಸಂಪರ್ಕದಲ್ಲಿರೋದು ಗೊತ್ತಾಗಿದೆ. ಅಲ್ಲದೆ ಆರೋಪಿಯ ಮೊಬೈಲ್ ಲೊಕೇಶನ್ ಕೊನೆಯದಾಗಿ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬಂದಿದೆ. ಆರೋಪಿಯನ್ನ ಪತ್ತೆ ಹಚ್ಚಲು ಒಡಿಶಾ ಹಾಗೂ ಪಶ್ಚಿಮ ಬಂಗಾಳಕ್ಕೆ ಟೀಮ್ ಹೊಂದೋಗಿದೆ. ಶೀಘ್ರದಲ್ಲೇ ಆರೋಪಿಯನ್ನ ಸೆರೆ ಹಿಡಿದು ತರಲು ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ.